ಸೊ ಫೈನಲಿ ಕಡೆ ಅಂತಕ್ಕೆ ಬಂದ್ವಿ. ಯಾವ ಕಾರಣಕ್ಕೆ ಯಶವಂತಪುರ ಕ್ಷೇತ್ರದ ಜನ ಏನು ಅಪೀಲ್ ಮಾಡ್ತೀರಿ ಜನಕ್ಕೆ, ಯಶವಂತಪುರ ಕ್ಷೇತ್ರದ ಜನಕ್ಕೆ? ನಾನು ಭಾಳಷ್ಟು ಕಾರ್ಯಕ್ರಮಗಳು ನೋಡಿದಾಗ ನೀವು ಹೇಳ್ತೀರಿ ಜನಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರಿ. ನೀವು ಆಗಲೇ ಹೇಳಿದೆ ಅನ್ನಭಾಗ್ಯ ಸಿದ್ದರಾಮಯ್ಯ ಕೊಟ್ಟದ್ದು 13 ರಿಂದ, ಅದಕ್ಕೂ ಮೊದಲೇ ಯಶವಂತಪುರಕ್ಕೆ ಅನ್ನಭಾಗ್ಯ ಕೊಟ್ಟವರು ಜಾವರಾಯಿಗೌಡರು. ಕಾರ್ಡ್ ಮಾಡಿ 1000 ಜನಕ್ಕೆ ರೇಷನ್ ತಲುಪಿಸೋದಿದೆಯಲ್ಲ, ಅದು ಹೊಸ ಹೊಸ ಮಾಡೆಲ್ ನೀವು ಮಾಡಿದ್ದು ಅವತ್ತಿಗೆ. ಓಕೆ, ಗುಡ್. ಬಟ್ ಇವತ್ತು ನೀವು ಆಗಲೇ ಭಾಳಷ್ಟು ಕೆಲಸ ಮಾಡಿದ್ದೀರಿ, 15 ವರ್ಷಗಳ ಕಾಲ ಕೆಲಸ ಮಾಡಿದ್ರಿ, 14-15 ವರ್ಷ. ಇವತ್ತು ಜನಕ್ಕೆ ತಾವೇನು ಕೇಳ್ತೀರಿ ಅಂತಿಮವಾಗಿ ಅಂತ? ಜನಕ್ಕೆ ನಾನು ಈ ಎಮ್ ಎಲ್ ಎಗೆ ನಿಲ್ಲಲೇಬೇಕು ಅಂತ ಆಸೆ ಏನು ಇರಲಿಲ್ಲ. 2009ರಲ್ಲಿ ಹೋಗಿ ನೀರು ರಸ್ತೆಗಳು ಇರಲಿಲ್ಲ, ಕೆಲವು ಕಡೆ ರಸ್ತೆಗಳು ಜೆ ಸಿ ಬಿ ಬಿಟ್ಟು ಮಾಡಿ ಓಡಾಡೋಕ್ಕೆ ಮಾಡಿಕೊಟ್ಟಿದ್ದೀನಿ. ಆಮೇಲೆ 100 ದೇವಸ್ಥಾನಗಳಿಗೆ ಸಹಾಯ ಮಾಡಿದ್ದೀನಿ. ದೊಡ್ಡ ಬಿರುಕಲ್ಲಿ ಬರೀ ಏರವಳ್ಳಿ ಫೋಕಸ್ ಮಾಡ್ತಾಯಿದ್ದೆ, ದೊಡ್ಡ ಬಿರುಕಲ್ಗೆ ಅಷ್ಟೊಂದು ಫೋಕಸೇ ಮಾಡಿಲ್ಲ. ಇದ್ರ ಎಫೆಕ್ಟಲ್ಲಿ ಹೊಡಿತು. ನಾನು ಕೌನ್ಸಿಲ್ರಿಗೆ ನಿಲ್ಲಕ್ಕೆ ಹೋಗಿದ್ದು, ಅದೊಂದು ಸತ್ಯ ನಿಮ್ಗೆ ಹೇಳಬೇಕು. ಆಗ ಜನರಲ್ ಆಗೋಗಿತ್ತು, ಚುನಾವಣೆ ಸ್ಟಾರ್ಟ್ ಆಗಬೇಕಾಯ್ತು. ನಾಮಿನೇಷನ್ 28ಕ್ಕೆ ಲಾಸ್ಟ್ ಇತ್ತು, ಚೇಂಜ್ ಮಾಡಿಸ್ರು ಕ್ಯಾಟಗರಿನ. ಬಿ ಸಿ ಬಿ ಮಾಡಿದ್ರು, ದೊಡ್ಡ ಬಿರುಕಲ್ನ ಜನರಲ್ ಲೇಡಿ ಮಾಡಿದ್ರು. ಕುಮಾರಣ್ಣ ಇದೇ ಬಾಳಣ್ಣವರು ನಿಮ್ಮ ಮನೆಯವ್ರ ನಿಲ್ಸಪ್ಪ, ಏನು ಬರೀ ಕೌನ್ಸಿಲ್ ಹೋಗಿ ಬರೋದಲ್ವ ಅಂತ ಹೇಳಿದ್ರು. ಅವತ್ತು ನನಗೆ ವಂಚಿತ ಆಯಿತು. ನಾನು ಮನೆಯವ್ರನ್ನ ದೊಡ್ಡ ಬಿರುಕಲ್ಲಿ ನಿಲ್ಲಿಸಿದೆ, ಹನುಮಂತೇಗೌಡರನ್ನ ಎರವಳ್ಳಿ ಕರ್ಕೊಂಬಂದು ನಿಲ್ಲಿಸಿದ್ದು ನಾನೇ. ಇಬ್ಬರು ಗೆದ್ದರು, ಗೆದ್ದಮೇಲೆ ಎಲ್ಲೋ ಒಂದು ಕಡೆ ಆಚೆ ಚಿಗುರೊಡಿತ್ತು, ಎಮ್ ಎಲ್ ಎ ನಿಲ್ಲಬೇಕು, ನಮಗೆ ಆಗ್ತದೆ ಅಂತೇಳಿ. ಜನ ನಮ್ಮನ್ನು ಮರೆಯಲ್ಲ ಅನ್ನೋದಕ್ಕೆ ಅವೆರಡೇ ಸಾಕ್ಷಿಗಳು. ನಾನೇನು ಮಾಡಿದೆ ಆ ಎರಡೂ ಕೌನ್ಸಿಲ್ರು ಗೆಲ್ಬಿಟ್ರು. ಅವ್ರು ಕಾಂಗ್ರೆಸ್ನ ಉರಿಯಾಳ ಅವಾಗ 2 ಸರಿ ಸೋತಿದ್ರು. ಒಂದೇ ಒಂದು ರಾಜಣ್ಣ ಕೌನ್ಸಿಲ್ರಿಗೆ ಗೆಲ್ಸ್ಕೊಳಕ್ಕಾಗಿದ್ದು ಸೋಮಶೇಖರ್ ಕೈಲಿ. ನಾನು ಏನು ಇಲ್ಲದೆ ಹೋಗಿ ಎರಡು ಗೆಲ್ಸ್ಕೊಂಡ್ಬಂದೆ. ನಾನು ಮಾಡಿದ್ದೆ ಸೋಮಶೇಖರ್ ವಿರುದ್ಧನೇ ಅವತ್ತು ಚುನಾವಣೆಗಳಲ್ಲಿ ನಿಮ್ಮ ಕ್ಯಾಂಡಿಡೇಟ್ಗಳಲ್ಲಿ ನಿಲ್ಲಿಸಿ ಗೆಲ್ಸ್ಕೊಂಡಿದ್ದೀರಿ. ಶೋಭಾ ಪ್ರೆಸೆಂಟ್ ಮಂತ್ರಿ, 5 ಖಾತೆ ಮಂತ್ರಿ, ಸೂಪರ್ ಸಿ ಎಂ ಎಮ್ಮ, ಆ ಕಾಲದಲ್ಲೇ ಎರಡು ನಾನು ಗೆದ್ದಿದ್ದೀನಿ. ಎಸ್, ಈಗ ನಿಮಗೆ ವಿಶ್ವಾಸ ಇದೆ, ಅಚಲ ವಿಶ್ವಾಸ ಯಶವಂತಪುರ ಜನ ಕೈ ಹಿಡಿತಾರೆ ಅಂತ? ಖಂಡಿತ, ಯಾವುದೇ ರೀತಿಯ ಡೌಟ್ ಇಲ್ಲ. ಇಲ್ಲ, ಎಸ್ ಟಿ ಸೋಮಶೇಖರ್ ಅವರು ಕಷ್ಟಪಟ್ಟು ದುಡಿದಿದ್ದಲ್ಲ, ಕಮಿಷನ್ ತಗೊಂಡಿದ್ದು, ಬೇನಾಮಿ ಹಣ ಮಾಡ್ಕೊಂಡು ರಾಜಕಾರಣ ಮಾಡ್ತಾರೆ, ಇವೆಲ್ಲ ವರ್ಕೌಟ್ ಆಗಲ್ಲ ಅಂತ ಹೇಳ್ತೀರಿ? ಎಲ್ಲಿ ಬೇಕಾದ್ರೆ ಪ್ರಮಾಣ ಮಾಡಿ ಹೇಳಕ್ಕೆ ಸಿದ್ಧ ಇದ್ದೀನಿ. ಅವ್ರ ಸ್ವಂತ ದುಡ್ಡಲ್ಲ, ನಂದು ಇಲ್ಲಿವರೆಗೂ ಮಾಡಿರೋ ಸ್ವಂತ ದುಡ್ಡು. ಬರೀ 3 ಎಮ್ ಎಲ್ ಎ ಎಲೆಕ್ಷನ್ ಅಂತ ಅಂದ್ಕೊಳಕ್ ಹೋಗ್ಬೇಡಿ. 2 ಬಿ ಬಿ ಎಂ ಪಿ ಚುನಾವಣೆ ನಾನು ಸ್ವಂತ ಖರ್ಚಿಂದ ಮಾಡಿದ್ದೀನಿ. 2 ಜಡ್ ಪಿ, 2 ಪಂಚಾಯತಿ ಚುನಾವಣೆ, ಈ ಸರಿ ಪಂಚಾಯತ್ ಚುನಾವಣೆ ಭಾಗವಹಿಸಿಲ್ಲ. 3 ಎಮ್ ಪಿ ಚುನಾವಣೆಗಳು, ಎ ಪಿ ಎಮ್ ಸಿ, ಆಲ್ ಇನ್ ಡೈರಿ, 100 ದೇವಸ್ಥಾನಗಳು, 100 ಫಂಕ್ಷನ್ಗಳು. ತಿರುಪತಿಗೆ 25 ಬಸ್ಸು ಫಸ್ಟು, ಇಲ್ಲಿಂದ ತಿರುಪತಿಗೆ 25 ಬಸ್ ಮಾಡಿ ಕರ್ಕೊಂಡು ಜನನ ತಿರುಪತಿ ದರ್ಶನ ಮಾಡ್ಸ್ಕೊಂಬಂದಿರ್ತಂಥ ಏಕೈಕ ವ್ಯಕ್ತಿ. ಅದಾದಮೇಲೆ ಇವರೆಲ್ಲ ಮಾಡಿದ್ದಾರೆ, ಮಾಡಿಲ್ಲ ಅಂತ ನಾನು ಹೇಳಲ್ಲ. ಶೋಭಾ, ಇವರು ಬೈ ಎಲೆಕ್ಷನ್ನಲ್ಲಿ ಅನಿತಾ ಕುಮಾರ್ ಸ್ವಾಮಿ ಮಧುಗಿರಿಯಲ್ಲಿ ಗೆದ್ದರೆ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಆಯ್ಕೆ ಮಾಡ್ಕೊಂಡಿದ್ದೆ. ಹೌದಾ? ಹಾಂ, ಪಾರ್ಟಿ ಆಫೀಸಿಂದನೇ ಇದೇ ಪುಟ್ಟಣ್ಣನೇ ಬಂದು ಉದ್ಘಾಟನೆ ಮಾಡಿ ನಮ್ಮನ್ನು ಅಲ್ಲಿಗೆ ಕಳಿಸ್ಕೊಟ್ರು. ಪರಮನೇರ ಹತ್ರ ಚಿತ್ತೂರಿಂದ ಈಚೆಗೆ 12 ಕಿಲೋಮೀಟರ್ನಲ್ಲಿ ಒಂದು ಟೆಂಟ್ ಹಾಕ್ಸಿದ್ರು ಮಾವಿನ ತೋಟದಲ್ಲಿ. ಅಲ್ಲಿ ಊಟ, ತಿರುಪತಿ ಬೆಟ್ಟಕ್ಕೂ ಅಲ್ಲಿ ಊಟ, ಹೋಗ್ಬೇಕಾದ್ರೆ ಅಲ್ಲಿ ಊಟ, ಬರ್ಬೇಕಾದ್ರೆ ಅಲ್ಲಿ ಊಟ ಅಂತ ಒಂದು ಧರ್ಮ ಕಾರ್ಯಗಳನ್ನ ಪಕ್ಷಕ್ಕೆ ಪಕ್ಷದ ಗೆಲುವಿಗೆ ಹರಕೆ ಕಟ್ಕೊಂಡು ಅದನ್ನು ಈಡೇರಿಸ್ಕೊಂಡು ಪಕ್ಷ ನಿಷ್ಠ ಆಗಿರೋ ಕಾರಣಕ್ಕೆ ಇವತ್ತು ದೇವೇಗೌಡರು ಮತ್ತು ಕುಮಾರಸ್ವಾಮಿಯ ಮೇಲೆ ಆ ಮಟ್ಟದ ವಿಶ್ವಾಸ ಇಟ್ಕೊಂಡಿದ್ದಾರೆ. ಭಾಳಷ್ಟು ವಿಷಯ ಚರ್ಚೆ ಮಾಡಿದ್ರಿ, ಇನ್ನೇನಾರ ಹೇಳೋ ವಿಷಯ ಇದೆಯಾ ಜನಗಳಿಗೆ? ಇಲ್ಲ. ಓಕೆ, ಜನಗಳಿಗೆ ಏನಿಲ್ಲ. ನಾನು ಸತತವಾಗಿ 3 ಬಾರಿ ನಿಮ್ಮ ಜೊತೆಯಲ್ಲಿ ಸೋತಿದ್ದೀನಿ. ಎಲ್ಲ ಒಂದು ಕಡೆ ಚುನಾವಣೆ ಬೇಡ ಅಂತ ನಾನು 3 ವರ್ಷದಿಂದ ತಟಸ್ಥವಾಗಿದ್ದದ್ದು ನಿಜ. ಆದರೆ ಕುಮಾರಸ್ವಾಮಿಯವರು ಬಂದು ನಾನು ಬಂಡೆ ಮಠದಲ್ಲಿ ಮೀಟಿಂಗ್ ಕರೆದೆ, ಫೆಬ್ರವರಿ 6ಕ್ಕೆ ಕರೆದು ಏನು ತೀರ್ಮಾನ ತಗೋಬೇಕು. ನಾನು 3 ಸರಿ ಬೆಂಬಲಿಸ್ತವ್ರಿಗೆ ಒಂದು ಧನ್ಯವಾದ ಹೇಳೋಣ. ಏಕಾಏಕಿ ನಾನು ಚುನಾವಣೆ ಕಾಲದಿಂದ ದೂರ ಉಳಿದ್ರೆ ಎಲ್ಲ ಬ್ಯಾಡ್ ಮೆಸೇಜ್ ಹೋಗ್ತದೆ ನನಗೆ. ಎಲ್ಲರೂ ಒಂದು ಕಡೆ ಡೌನ್ ಮಾಡಿದರೆ ನಾನು ಅವ್ರಿಗೆ ತಾತ್ಸಾರ ಮಾಡ್ಬೋದಾಗಿತ್ತು. 90,281, 18ರಲ್ಲಿ 104,700, 19ರಲ್ಲಿ 117,723 ಮತಗಳನ್ನ ಕೊಟ್ಟರು. ಅವ್ರ ಬಾಂಧವ್ಯ ಹೆಂಗೆ ಕಂಡ್ಕೊಳಕ್ಕಾಗುತ್ತೆ ನೋಡಪ್ಪ, ನನ್ನ ಕೈ ಸಾಕು, ಇದನ್ನು ಮುಗ್ಸೋಣ ಅಂತೇಳಿ ಕರೆದಿದ್ದೆ. ಕುಮಾರಸ್ವಾಮಿ ಯಾರ ಮಾತು ಕೇಳಿಲ್ಲ. ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಸೋತ್ರೆ, ನೀನು ನಿಲ್ಲು, ಎಲ್ಲ ನಾನೇ ನೋಡ್ಕೊತೀನಿ ಅಂತೇಳಿ ಧೈರ್ಯ ತುಂಬರು. ಕಾರ್ಯಕರ್ತರು ಹುಮ್ಮಸ್ಸು ಸುಮಾರು ಅಲ್ಲೇ ಸ್ವಲ್ಪ ದೇಣಿಗೆಯನ್ನು ಕೊಡ್ತೀವಿ, ನೀವು ನಿಲ್ಲಲೇಬೇಕು ಅಂತ ಆಟ ಮಾಡಿದ್ರು. ಅದಕ್ಕೋಸ್ಕರ ನಿಂತಿದ್ದೀನಿ ನಾನು. ಯಶವಂತಪುರ ಕ್ಷೇತ್ರದ ಜನರಿಂದ ಜನತೆಯನ್ನು ಸೇವೆ ಮಾಡಬೇಕು. ಅವರು ನಾನು ಶಾಸಕನಾದರೆ ನಮ್ಮ ಶಾಸಕ ಇವರು
ನಮ್ಮ ಕೆಲಸ ಮಾಡ್ಕೊಡ್ತಾರೆ ಮಾಡ್ಸ್ಕೋಬಹುದು ಅನ್ನೋ ಭಾವನೆ ಅವರಲ್ಲಿ ಉಳಿಬೇಕು ಅವರ ಋಣ ತೀರಿಸಬೇಕು ಅನ್ನೋದಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ ನಾನು ಮೂರು ಸಾರಿ ಸೋತಾಗಲೂ ವಿಚಲಿತ ಆಗಲಿಲ್ಲ ಅಥವಾ ನನಗೆ ಯಾವುದೇ ನೀವು ತಗೊಂಡಕ್ಕೆ ಒಂದು ಮಂತ್ರಿ ಸ್ಥಾನ ಕೊಟ್ಟು ಮುಗಿಸೋದು ನಾನು ಹಿಗ್ಗೋನೂ ಅಲ್ಲ ಜಗ್ಗೋನೂ ಅಲ್ಲ ನನಗೆ ಎಲ್ಲ ದೇವರು ಕೊಟ್ಟಿದ್ದಾನೆ ನಾನು ಯಾವುದೋ ಒಂದು ಊರಲ್ಲಿ ಹುಟ್ಟಿ ಬೆಳೆದು ಈ ಊರಿಗೆ ಬಂದು ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ದೇವರ ಆಶೀರ್ವಾದ ಮಾ ಪಾಪನ ಆಶೀರ್ವಾದ ನನ್ನ ಹೆಂಡತಿ ಮಾಡಿರ್ತಕ್ಕಂಥ ಪೂಜೆ ಇವೆಲ್ಲ ನನಗೆ ಫಲ ಕೊಟ್ಟಿದ್ದಾವೆ ಹಾಗಾಗಿ ಅವ್ರಿಗೆ ಅವ್ರ ಸೇವೆ ಮಾಡೋದೇ ನನ್ನ ಭಾಗ್ಯ ಅವ್ರಿಗೆ ಇಷ್ಟೇ ಹೇಳೋದು ಮೂರು ಬಾರಿ ಸೋಲಿಸಿದ್ದೀರ ನಾಲ್ಕನೇ ಬಾರಿ ನನ್ನನ್ನು ಕೈಬಿಡಬೇಡಿ ಆಶೀರ್ವಾದ ಮಾಡಿ ಅಸೆಂಬ್ಲಿಗೆ ಕಳಿಸ್ಕೊಡಿ ಅಂತೇಳಿ ಎಲ್ಲ ಮತದಾರ ಬಂಧುಗಳನ್ನು ಮನವಿ ಮಾಡ್ತೀನಿ.